Hi friends, good evening. Hi. ಏನ್ ಮಾಡ್ತಾ ಇದ್ದೀರಾ? ಹಲಸಿನಕಾಯಿ ಕಬಾಬ್, ಹಲಸಿನಕಾಯಿ ಬಸ್ಸಾರ್. ಮೊನ್ನೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರಬೇಕು, ನಿನ್ನೆ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಒಂದು 2-3 ಡೇಸ್ ಆದ್ರೂ ಆಗುತ್ತೆ. ನಾವು ಮೊನ್ನೆ ಕುಣಿಗಲ್ಗೆ ಹೋಗಿದ್ವಲ್ಲ, ಕುಣಿಗಲ್ಲಿಂದ ಬರ್ತಾ ಹಲಸಿನಕಾಯಿ ತಗೊಬಂದಿದ್ವಿ. ಹಲಸಿನಕಾಯಲ್ಲಿ ಸುಮಾರು ರೆಸಿಪಿಗಳು ಮಾಡ್ಬೋದು, ಆದಷ್ಟು ಎಷ್ಟು ರೆಸಿಪಿಗಳಾಗುತ್ತೋ ಅಷ್ಟು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ವಿ. ಚಿಕ್ಕದು ಒಂದು ಸೇರಿ ಮೀಡಿಯಂ ಸೈಜ್ ಒಂದು 3 ತಗೊಬಂದಿದ್ವಿ. ಅದ್ರೆಲ್ಲ ಕ್ಲೀನ್ ಮಾಡಿ ಎಲ್ಲ ಉಳಿದಿರೋದು ಇಷ್ಟು ಆಗೈತೆ. ಸ್ವಲ್ಪ ಇದೆ ಸಾಂಬಾರ್, ಚಿಕ್ಕ ಚಿಕ್ಕ ಇಲ್ಲೊಂದ್ ಸ್ವಲ್ಪ ಇದೆ. ಇದು ಕಬಾಬ್ಗೆ, ಇದು ಸಾಂಬಾರ್ಗೆ. ಕಬಾಬು ಮತ್ತೆ ಸಾಂಬಾರು ಎರಡು ಮಾಡಿ ತೋರಿಸ್ತಾ ಇದಾರೆ ಅಕ್ಕ. ಹೇಗ್ ಮಾಡ್ತಾರೆ ನೋಡ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಪ್ಲೀಸ್. ಎಲ್ಲಾರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫೇಸ್ಬುಕ್ ನೋಡ್ತಾ ಇದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹುಳಿಕಾಳು ತೊಳೆದಿಟ್ಟಿದ್ದೀನಿ, ಹುಳಿಕಾಳಿಗೆ ಇವಾಗ ಇದಾಗ್ತಾ ಇದ್ದೀನಿ. ಹಲಸಿನಕಾಯಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಹಲಸಿನಕಾಯಿ ಹುಳಿಕಾಳು ಕೂಗಿಸ್ಕೋಬೇಕು ಅಷ್ಟೇನಾ? ಟೊಮೊಟೊ ಹಾಕ್ಬಿಟ್ಟು ಕೂಗಿಸ್ಕೋತೀನಿ. ಎಷ್ಟು ಟೊಮೊಟೊ ಹಾಕಿದ್ರು? ಒಬ್ಬರು 4 ಟೊಮೊಟೊ ಹಾಕಿ, ಚಿಕ್ಕ ಚಿಕ್ಕದು 4 ಟೊಮೊಟೊ ಹಾಕಿದ್ದೀನಿ. ಒಬ್ಬೊಬ್ರು ಉಪ್ಸಾರು ಅಂತಾರೆ, ಒಬ್ಬೊಬ್ರು ಬಸ್ಸಾರು ಅಂತಾರೆ. ನಾವು ಖಾರ ಏನ್ ಸಾರ್ ಅಂತೀರಾ? ಖಾರ ಬೇಯಿಸಿದ ಸಾರು. ಬಸ್ಸಾರು ತರಾನೇ, ಅಂದ್ರೆ ನಾವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಇದು ಬೇಯಕ್ಕಿಟ್ಟಿದ್ದೀನಿ, ಒಂದು 3 ಕೂಗಿಸ್ಕೋಬೇಕು. ಇದೇನಕ್ಕೆ ಕಾರಕ? ಹಣ್ಣು ಮೆಣಸಿನ್ಕಾಯಿ, ಹಣ್ಣಾಗಿರೋ ಮೆಣಸಿನ್ಕಾಯಿ ಇತ್ತು, ಉಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತೋರಿಸ್ತೀನಿ ಲಾಸ್ಟಿಗೆ. ಫ್ರೆಂಡ್ಸ್, ಇವಾಗ ಸಾಂಬಾರನ್ನ ಕೂಗಕ್ಕೆ ಇಟ್ಕೊಂಡಿದ್ದೀವಿ, ಅಂದರೆ ಕಾಳು ಮತ್ತು ಹಲಸಿನಕಾಯಿನ ಒಂದು 3 ವಿಷಲ್ ಕೂಗಕ್ಕೆ ಇಟ್ಕೊಂಡಿದ್ದೀವಿ. ಇದು ಏನಕ್ಕೆ ಹಲಸಿನಕಾಯಿನ ಬೇಯಿಸ್ಕೊತಾ ಇರೋದು ಅಂದರೆ, ಇದು ಕಬಾಬ್ಗೆ. ಕಬಾಬ್ಗೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಲಸಿನಕಾಯಿನ, ಹಂಗೆ ಕಲಸಿ ಮಾಡೋದಕ್ಕಾಗಲ್ಲ. ಈ ಥರ ಒಂದು ನೋಡಿ, ಚುಚ್ಚು ನೋಡಿದಾಗ ಒಳಗಡೆ ಹೋಗ್ತಾ ಇದೆ ಅಂದರೆ ಬೆಂದಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಸ್ವಲ್ಪ ಹಲಸಿನಕಾಯಿ. ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಈಗ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರನ್ನ ಫುಲ್ಲು ಡ್ರೈ ಮಾಡೋಕ್ಕೆ ಇಟ್ಬಿಡೋಣ. ಅಂದರೆ ನೀರೆಲ್ಲ ಹೋಗ್ಲಿಕ್ಕೆ ನೀರೆಲ್ಲ ಇರೋದೆಲ್ಲ ಸೋರ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡ್ಮೇಲೆ, ಸ್ವಲ್ಪ ಡ್ರೈ ಆದಮೇಲೆ ಕಬಾಬ್ಗೆ ನಾವು ಕಲಸ್ಕೊಬೇಕಾಗುತ್ತೆ. ಇವಾಗ ಫ್ರೆಂಡ್ಸ್, ಇವಾಗ ಅದು ನೀರೆಲ್ಲ ಡ್ರೈ ಆದಮೇಲೆ ನಾವು ಕಬಾಬ್ಗೆ ಕಲಸ್ಕೊಳ್ಳೋಣ. ಕಬಾಬ್ಗೆ ಇವಾಗ 1 ಕಬಾಬ್ ಪೌಡರ್ ತೊಗೊಂಡಿದ್ದೀವಿ. ಬೇಕು ಅಂತಂದರೆ ನೀವು ಮೊಟ್ಟೆ ಆ್ಯಡ್ ಮಾಡ್ಕೋಬೋದು, ಬಟ್ ನಾವು ಅವತ್ತು ಗುರುವಾರ ಮಾಡ್ತಿರೋದ್ರಿಂದ ಮೊಟ್ಟೆ ಆ್ಯಡ್ ಮಾಡಿರಲಿಲ್ಲ. ಜಸ್ಟ್ ಬರೀ ಕಬಾಬ್ ಪೌಡರು, 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಚಿಲ್ಲಿ ಪೌಡರ್, ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇತ್ತು ಅಂದರೆ ಜೀರಾ ಪೌಡರು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 1 ನಿಂಬೆಹಣ್ಣು, 1 ನಿಂಬೆಹಣ್ಣನ್ನ ಹಿಂಡ್ಕೊಂಡು ನಾವು ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಸೇರಿಸ್ಕೊತಾ ಇದ್ದೀವಿ. ಕಾರ್ನ್ ಫ್ಲೋರು ಸೇರಿಸ್ಕೊಂಡು 1.5 ಸ್ಪೂನಷ್ಟು ಕಾರ್ನ್ ಫ್ಲೋರು ಸೇರಿಸ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಹಿಂಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಗೊತ್ತಲ್ವ ನಿಮಗೆ ಕಬಾಬ್ಗೆ ಹೇಗೆ ಕಲಸ್ಕೊತೀವಿ ಅಂತ? ಅದೇ ಥರ ಸೇಮ್ ಕಲಸ್ಕೋಬೇಕು. ಬೇಕು ಅಂದರೆ ನೀವು ಮೊಟ್ಟೆ ಸೇರಿಸ್ಕೊಳ್ಳಿ, ಮೊಟ್ಟೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾವು ಗುರುವಾರ ಆಗಿರೋದ್ರಿಂದ ನಾವು ಮೊಟ್ಟೆ ಸೇರಿಸಿರಲಿಲ್ಲ, ಜಸ್ಟ್ ಇದೇ ಥರ ಟ್ರೈ ಮಾಡಿದ್ವಿ. ಇನ್ನೊಂದು ಸಲ ಮೊಟ್ಟೆ ಸೇರಿಸಿ ಬೇಕಾದರೆ ಟ್ರೈ ಮಾಡಿ ತೋರಿಸ್ತೀವಿ. ಈಗ ನೋಡಿ, ಇವಾಗ ನಾವು ಬೇಯಿಸ್ಕೊಂಡಿರೋ ಅಂಥ ಹಲಸಿನಕಾಯಿ ಇದೆಯಲ್ವಾ, ಹಲಸಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ನಿಮಗೆ ರುಚಿ ನೋಡಿಕೊಂಡು ಸ್ವಲ್ಪ ಬೇಕು ಅಂದರೆ ಉಪ್ಪು ಸೇರಿಸ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ ಇಟ್ಬಿಡ್ತಾ ಇದ್ದೀವಿ.
ಫ್ರೆಂಡ್ಸ್ ಇವಾಗ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ, ಅದೊಂದು ಹಾಫ್ ಆನ್ ಅವರ್ ಆಗೋಷ್ಟೊತ್ತಿಗೆ ನಾವು ಅವಾಗಲೇ ಹುಳ್ಳಿ ಕಾಳು, ಟೊಮೊಟೊ ಮತ್ತು ಹಲಸಿನಕಾಯಿನ ಕೂಗಿಸ್ಕೊಂಡಿದ್ವಲ್ವ, ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದನ್ನು ಸುರ್ಕೊಂಡಿದ್ದೀವಿ, ಸುರ್ಕೊಂಡು ಟೊಮೆಟೊ ತೊಗೊಂಡು ಹಣ್ಮೆಣ್ಸಿನ್ಕಾಯಿನ ಹುರ್ಕೊಂಡು ಹಾಕೋತಾ ಇದ್ದಾರೆ. 4 ಟೊಮೆಟೊ ಬೇಯಿಸಿರೋದು, ಹಣ್ಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು ಸ್ವಲ್ಪ, 1 ಗೆಡ್ಡೆ 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1/2 ಟೇಬಲ್ಸ್ಪೂನ್ ಅಂದರೆ 1 10 ರಿಂದ 15 ಕಾಳುಮೆಣಸು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹಾಗೆ 1-2 1-3-4 ಎಲೆಯಷ್ಟು ಕರಿಬೇವು, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಅದನ್ನು ಹುರುಳಿಕಾಳು ಸ್ವಲ್ಪ 1-5 ಟೇಬಲ್ಸ್ಪೂನಷ್ಟು ಹುರುಳಿಕಾಳು, ಹಾಗೆ 1-4 ಟೇಬಲ್ಸ್ಪೂನಷ್ಟು ಕಾಯಿತುರಿ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸಾಂಬಾರ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಬಸ್ಸಾರಿಗೆ. ಈ ರುಬ್ಬೋ ಟೈಮಲ್ಲಿ ನೋಡಿ, ನನ್ನ ಮಗಳು ಮೊಬೈಲ್ ಬಿಟ್ಟು 5 ನಿಮಿಷ ಇರಲ್ಲ, ತಿನ್ನಬೇಕಾದ್ರೂ ಹೆಂಗೆ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ. ಈಗ ಅಕ್ಕ ರುಬ್ಕೊಂಡು ಬಂದಿದ್ದಾರೆ ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದು ಬಸ್ಸಾರಿಗೆ ಈ ಥರ ರುಬ್ಕೊಂಡು ಬಂದಿದ್ದೀವಿ. ಇವಾಗ ಸಾಂಬಾರನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಂಬಾರು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು 1-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿ ಆದಮೇಲೆ ಆ್ಯಸ್ ಯೂಶಲು ಒಗ್ಗರಣೆಗೆ ಏನೇನು ಸೇರಿಸ್ಕೊತೀವಿ, ಸಾಸಿವೆ, ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ, ಮತ್ತು 1 ಈರುಳ್ಳಿ ಬೇಕು ಅಂದರೆ ಸೇರಿಸ್ಕೊಂಡು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಹಲಸಿನಕಾಯಿ. ನಾವೂ ಒಂದ್ಸಲಿನೂ ಟ್ರೈ ಮಾಡಿರಲಿಲ್ಲ ಕಬಾಬು, ಬಟ್ ಟ್ರೈ ಮಾಡಿದ್ವಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ಬನ್ನಿ, ಅವರು ತಿಂದಿರಬಿಟ್ಟು ತಿಂದಿದ್ರಲ್ವ, ಅವರು ಹೇಗಿತ್ತು ಅಂತಲೂ ಹೇಳ್ತಾರೆ, ಅದನ್ನು ತೋರಿಸ್ತೀನಿ ಮುಂದೆ ನೋಡಿ. ಇವಾಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೇಕು ಅಂದರೆ ಈರುಳ್ಳಿ ಸೇರಿಸ್ಕೊಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಸಾಂಬಾರನ್ನ ಒಗ್ಗರಣೆ ಮಾಡ್ಬೋದು. ಈಗ ಬಿಸಿಯಾಗಿದೆ. ಇವಾಗ ಅವಾಗಲೇ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ನೀರು ಬಸ್ಕೊಂಡಿರ್ತೀವಲ್ಲ, ಅದೇ ನೀರೊಳಗಡೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಯ್ತಾ ಇದ್ವಿ. ಅಂದರೆ ಹುರುಳಿಕಾಳು, ಹಲಸಿನಕಾಯಿ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದ್ರ ಜೊತೆಗೆ ನಾವು ರುಬ್ಬಿರೋದನ್ನು ಕೂಡ ಮಿಕ್ಸ್ ಮಾಡಿ ನಾವಿವಾಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೆಸ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಬಸ್ಸಾರು. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವು ಇದೇ ಥರ ಬಸ್ಸಾರು ಮಾಡೋದು, ಹುಳ್ಳಿಕಾಳು ಬಸ್ಸಾರು, ಹಲಸಂದೆ ಕಾಳು ಬಸ್ಸಾರು, ತುಂಬ ಎಷ್ಟೊಂದು ಥರ ಕೋಸು ಮತ್ತು ಬೇಳೆ ಬಸ್ಸಾರು ಎಷ್ಟೊಂದು ಥರ ಬಸ್ಸಾರುಗಳು ಮಾಡ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯಕ್ಕೆ ಬಿಡೋಣ. ಸಾಂಬಾರು ಚೆನ್ನಾಗಿ ಕುದಿ ಬರಲಿ. ಅಷ್ಟೊತ್ತಿಗೆ ನಾವು ಕಾಳು ಸೊಪ್ಪು ಕಾಳು ಸುರ್ಕೊಂಡಿದ್ವಲ್ಲ, ಅಂದರೆ ಕಾಳು ಮತ್ತು ಹಲಸಿನಕಾಯಿನ ಸುರ್ಕೊಂಡಿದ್ವಲ್ಲ ಅದನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೇನಿಲ್ಲ, ಸಿಂಪಲ್ಲು. ಅದಕ್ಕೂ ಒಂದು ಪ್ಯಾನ್ ಇಟ್ಬಿಟ್ಟು 1-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಸೇರಿಸ್ಕೊಳ್ಳೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಕರಿಬೇವಿನ ಸೊಪ್ಪು ಸ್ಕಿಪ್ ಮಾಡಿದರೆ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಇದೇ ಥರ ಬೇಕಾದರೆ ಬರೀ ಈರುಳ್ಳಿನೇ ಹಾಕ್ಬಿಟ್ಟು ಒಗ್ಗರಣೆನ ಮಾಡ್ಕೊಬೋದು. ಈಗ ನಾವು ಅವಾಗಲೇ ಒಂದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಬೇಕಿತ್ತು, ಬಟ್ ಎತ್ತಿಟ್ಟಿರಲಿಲ್ವಲ್ಲ, ಅದಕ್ಕೇ ಒಂದು ಸ್ವಲ್ಪ 1-2 ಸೌಟಷ್ಟು ಸಾಂಬಾರನ್ನೇ ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀವಿ. ಅದು ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಈ ಥರ ಮಾಡೋದ್ರಿಂದ. ಒಂದ್ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ನಾವು ಮೆಣಸಿನ್ಕಾಯಿ ಸೇರಿಸಿರ್ತೀವಿ, ಹಾಗೆಯೇ ಸಪ್ರೇಟಾಗಿ ಇಲ್ಲ ಸಾಂಬಾರು ಪುಡಿ ಸೇರಿಸ್ಕೊತೀವಿ, ಬಟ್ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ, ಸಿಂಪಲಾಗೂ ಕೂಡ ಇರುತ್ತೆ. ಜಸ್ಟ್ ಇಷ್ಟೇ, ಅದು ಈರುಳ್ಳಿ ಹಾಕ್ಬಿಟ್ಟು 1-2 ಸೌಟು ಸಾಂಬಾರು ಹಾಕ್ಬಿಟ್ಟು, ಅಂದರೆ ನೀವು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಬೇಕಾದರೆ ಸೇರಿಸ್ಕೊಬೋದು. 1-3 ಟೇಬಲ್ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊಳ್ಳೋದು ಮರೆತೋಗಿತ್ತು ಅಂದರೆ 1-2 ಸೌಟು ಸಾಂಬಾರನ್ನೇ ಹಾಕ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಹಲಸಂದೆ ಕಾಳು ಮತ್ತು ಹುಳ್ಳಿ ಕಾಳು ಮತ್ತು ಹಲಸಿನಕಾಯಿನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು 1-1.5 ಟೇಬಲ್ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡು ಸ್ವಲ್ಪ ಕಾಯಿತುರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲ ಕರೆಕ್ಟಾಗಿತ್ತು ಅಂದರೆ ನೋ ಪ್ರಾಬ್ಲಮ್, ಉಪ್ಪು ಕಮ್ಮಿ ಇತ್ತು ಅಂದರೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಸಿಂಪಲಾಗಿ ನಮ್ಮ ಪಲ್ಯ ಕೂಡ ರೆಡಿಯಾಯಿತು, ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಕಬಾಬ್ ಹಾಕ್ಬೇಕಷ್ಟೇ, ಅಂದರೆ ಹಲಸಿನಕಾಯಿ ಕಬಾಬ್ನ ಎಣ್ಣೆಗೆ ಹಾಕೋಬೇಕಾಗತ್ತೆ.
ಸಾಂಬಾರನ್ನು ರೆಡಿ ಮಾಡಿದ್ದೀವಿ, ಪಲ್ಯ ರೆಡಿ ಮಾಡಿದ್ದೀವಿ. ಈಗ ಕಬಾಬ್ರಿಗೆ ರೆಡಿ ಮಾಡ್ಕೊಳ್ಳೋಣ. ಈ ಪಲ್ಯ ಒಂದು 5 ನಿಮಿಷ ಆಗಲಿ ನೋಡಿ, ಚೆನ್ನಾಗಿ ನೀರೆಲ್ಲ ಕೆಳಗಡೆ ಏನಾದರೂ ನೀರಿತ್ತು ಅಂದರೆ ಡ್ರೈ ಆಯಿತು ಅಂದರೆ ನಮಗೆ ಪಲ್ಯ ರೆಡಿ ಆಗಿರುತ್ತೆ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಸಾಂಬಾರು ಇವಾಗ ತೋರಿಸ್ತೀನಿ, ಬನ್ನಿ. ಸಾಂಬಾರು ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ಆಫ್ ಮಾಡ್ಕೊಳ್ಳೋಣ, ಸಾಕು. ಸಾಂಬಾರು ಕೂಡ ರೆಡಿ. ಈಗ ಕಬಾಬ್ಗೆ ಕಲಸಿಟ್ಕೊಂಡಿದ್ವಲ್ಲ, ಅದು ಒಂದು 1/2 ಅವರ್ ಆಗಿದೆ. ನಾವು ಪಲ್ಯ ಸಾಂಬಾರು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1/2 ಅವರ್ ಆಗುತ್ತಲ್ವಾ. ಈಗ ಕಬಾಬ್ನ ಹಾಕ್ಕೊಳ್ಳೋಣ. ಕಬಾಬ್ ಹಾಕ್ಕೊಳ್ಳೋದಕ್ಕೆ ಇನ್ನೇನು ಬೇಕಲ್ವಾ, ಎಣ್ಣೆ ಬೇಕು. ಬಾಂಡ್ಲಿಗೆ ಎಣ್ಣೆ ಹಾಕಿಟ್ಟಿದ್ದೀವಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ. ಬಿಸಿ ಆಗ್ತಿದ್ದಂಗೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಕಬಾಬಿಗೆ, ಅದನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಆದ್ರೂ ಕಬಾಬು ಸೇಮ್ ನಾವೇನು ಚಿಕನ್ ತಿಂತೀವೋ ಅದೇ ಫೀಲಿಂಗ್ ಬರ್ತಾಯಿತ್ತು ತಿನ್ನಬೇಕಾದ್ರೆ, ನಮಗೆ ತುಂಬಾ ಇಷ್ಟ ಆಯಿತು. ನೋಡಿ ಇವಾಗ ಒಂದೊಂದೇ ಈ ಥರ ಹಾಕ್ಕೊತಾ ಇದ್ದಾರಕ್ಕ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವಲ್ಲ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟೂ ಕೂಡ. ನಮ್ಮನೇಲಿ ಹೆಂಗಿತ್ತು ಅಂತ ಕೇಳಿ ತಿನ್ನಬೇಕಾದ್ರೆ ನೋಡಿ ಏನು ಹೇಳಿದ್ದಾರೆ ಅಂತ. ಅವ್ರಿಗೆ ಮಟನ್ ತಿಂದಷ್ಟೇ ಫೀಲ್ ಆಗ್ತಾ ಇದೆಯಂತೆ, ಚಿಕನ್ನು ಮಟನ್ ತಿನ್ನೋದೇ ಬೇಡ ಅಂತ ಹೇಳ್ತಾಯಿದ್ರು ಈ ಕಬಾಬ್ ತಿಂದ್ಬಿಟ್ಟು. ಬನ್ನಿ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಬಾಬ್ನ. ಅಂದರೆ ನಾವು ಫಸ್ಟೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಲ್ವ ನೀರಲ್ಲಿ, ಅದರಿಂದ ಏನಿಲ್ಲ, ಜಸ್ಟ್ ಒಂದು 5 ನಿಮಿಷದಲ್ಲೇ ಬೆಂದೋಗ್ಬಿಡ್ತವೆ ಇವು. ಅದರಿಂದ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಹಾಗೆ ಬೇಯಿಸ್ಕೊಳ್ದಲೇ ಕಲಸಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋದಕ್ಕೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಬಟ್ ಈ ಥರ ಮಾಡಿದ್ರೆ, ಬೇಯಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹಾಕ್ಕೊಡೋಣ ಅವರಿಗೆ, ಹೇಗಿದೆ ಅಂತ ಕೇಳೋಣ ಅವ್ರನ್ನ. ಬರೀ 4 ಪೀಸ್ ಕೊಟ್ಟವಳೆ, ಎಲ್ಲ ನಾವೇ ಮಾಡ್ಕೊಳ್ಳೋಣ. ಕಟ್ಟೆಗೆ ಹಾಕಿದ 5 ನಿಮಿಷ ಖಾಲಿ ಆಗ್ಬಿಟೈತೆ. ಎಂತದ್ದು ಇಲ್ಲ, ಚೆನ್ನಾಗಿರೋದಕ್ಕೆ ಬೇಗ ಖಾಲಿ ಮಾಡಿರೋದು. ಹೆಂಗಿದೆ ಟೇಸ್ಟು? ಉಪ್ಪು ಖಾರ ಚಿಕನ್ ಮಟನ್ ಎಲ್ಲ ತಿನ್ನೋ ಕೊಡ್ಬೇಕು, ಬರೀ ವೆಜ್ಜೇ ತಿನ್ಬೇಕು. ಏನು ಮಟನ್ ಅಂತ ಕಮ್ಮಿ ಐತೆ ಇದು? ಬಸ್ ಸ್ಟಾಪ್ ಅಲ್ಲಿ ಮಾಡಿ ಹಾಕ್ಬಿಟ್ರೆ 10 ನಿಮಿಷ ಖಾಲಿ ಆಗೋದಿದೆ. ಬಾಯ್ ಕಡೆ ಕುದುರಡ್ಡ ಬಸ್ ಸ್ಟಾಪ್ ಅಲ್ಲಿ. ಉಪ್ಪು ಖಾರ ಎಲ್ಲ ಸೂಪರ್ ಸೂಪರ್. ಉಪ್ಪು ಖಾರ ಗೀರ ಎಲ್ಲ ಮಸ್ತ್ ಇದೆ. ಇಷ್ಟ ಆಯ್ತಾ? ಹಿಂದೈತೆ ಕಂಡ ಕಂಡೆ. ಕಾಂಡ ಹೇಳ್ತಾರ ಇದಕ್ಕೆ ಹಣ್ಣು ಹಂಪಲು ಮೂಳಕ್ಕೆ ಅದು ತಿಂದು ಚೆನ್ನಾಗಿರ್ತದೆ. ನಾನ್ ವೆಜ್ ಅಲ್ಲಿ ಇರೋ ಹೇಳೋದು, ವೆಜ್ ಅಲ್ಲೇ ಪ್ರೋಟೀನ್ ಇರುತ್ತೆ, ನಾನ್ ವೆಜ್ ಅಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್. ನೋಡಿ ಯಾಕ್ರಿ ನೀವು ತಿಂದಲ್ಲೇ ಕೂತಿದ್ದೀರಾ? ವಾಟ್ ಹ್ಯಾಪನ್? ಆದ್ರೂ ಇವ್ರಿಗೆ ನಾನ್ ವೆಜ್ ಇಷ್ಟ ಅಂತೆ ನೋಡಿ. ಅಬ್ಬಾ ಹೆಂಗೈತಮ್ಮ ಪೈಕಿ ಪೈಕಿ ಮೇಲೆ ಸಾರಿ ಒಂದ್ಸಲ ಪೈಕಿ ಪೈಕಿ ಅಂದ್ರೆ ಮಾಂಸ ಪೈಕಿ ಅವರು ಅಂದ್ರೆ ಇವ್ರ ಮಾತೆಲ್ಲ ಕೇಳ್ಬಿಡಿ ಫ್ರೆಂಡ್ಸ್, ಅದೆಲ್ಲ ತಿನ್ನಲ್ಲ. ಮಾಮೂಲಿ ಚಿಕನ್ ಮಟನ್ ಫಿಶು ಆತರ ಪಿಗ್ ಆತರ ತಿಂತಾರೆ. ಒಟ್ನಲ್ಲಿ ನಾನ್ ವೆಜ್ ಪ್ರಿಯರು ನಾವಿಲ್ಲಪ್ಪ, ನಾವ್ ವೆಜ್ ಜಾಸ್ತಿ ಮಾಡ್ತೀವಿ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಬಾಬ್ ಮನೆ ಎಲ್ಲಿಂದ ಬರ್ತಾ ತಂದಿದ್ದು? ಕುಣಿಗಾಲ್. ಈಗ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ, ಊರಿಂದ ಒಂದಷ್ಟು ಹಾಕೋಬತ್ತೀನಿ ಡಿಕ್ಕಿದೆ. ಇನ್ನು ಬೇರೆ ಮುಳುಗಿಕೊಂತೀನಿ ಬರೀ ಇದೇ ಕಬಾಬ್. ಬೇರೆ ಬೇರೆ ರೆಸಿಪಿಗಳು ಟ್ರೈ ಮಾಡೋಣ. ಇನ್ನು ಬೇಕಾದಷ್ಟು ಮೊದಲೇ ಈಗ ಬರೀ ಎರಡೇ ಥರ ಮಾಡಿರೋದು ಬರೀ ಇಂಥದ ಮಾತಾಡೋದು. ಏನು ಇಂಥದ್ದೇ ಇಂಥದ್ದೇ ಡೈಲಾಗ್ ಹಿಡಿದ್ಬಿಟ್ಟಿದ್ದೀರಾ? ಯಾರು ಡೈಲಾಗ್ ರೀ ಅದು? ರಚಿ ತಕ್ಕಂಡ ಡೈಲಾಗ್.
ಫ್ರೆಂಡ್ಸ್, ಇವಾಗ ನಾನು ತಿಂತಾ ಇದ್ದೀನಿ ಹಲಸಿನಕಾಯಿ ಕಬಾಬು. ತುಂಬಾ ಟೇಸ್ಟಿಯಾಗಿ ತುಂಬ ಸೂಪರಾಗಿ ಬಂದಿತ್ತು. ಏನು ಚಿಕನ್ ಕಬಾಬ್ ಮಟನ್ ಕಬಾಬಿಗೆ ಏನು ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೊಬೋದು, ಈಸಿಯಾಗಿ. ಹಳ್ಳಿಗಳ ಕಡೆ ಅಂತೂ ಇವಾಗ ತುಂಬಾ ಸಿಗ್ತಾ ಇದೆ ಹಲಸಿನಕಾಯಿ. ಇಲ್ಲೂ ಬೆಂಗಳೂರಿಗೂ ಮಾರಕ್ಕೆ ತೊಗೊಂಬರ್ತಾರೆ. ಆವಾಗ ನೀವು ಸಿಕ್ತು ಅಂದರೆ ಮಿಸ್ ಮಾಡ್ದಂಗೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಬಾಬ್ ಅಂತೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹುರುಳಿಕಾಳು ಹಲಸಿನಕಾಯಿ ಹಾಕಿ ಬಸ್ಸಾರು ಮಾಡಿ ನೋಡಿ, ಅದು ಸೂಪರಾಗಿರುತ್ತೆ. ಈ ರೆಸಿಪಿಗಳು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದು ಬರಿಬೇಡಿ. ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತಿಂತಾ ಇದ್ದೀನಿ. ನಾನಂತೂ ಊಟ ಮಾಡಲೇ ಇಲ್ಲ, ಫುಲ್ ಕಬಾಬೇ ತಿಂದ್ಬಿಟ್ಟೆ. ಊಟ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ, ಅಷ್ಟು ಚೆನ್ನಾಗಿತ್ತು. ಬರೀ ಕಬಾಬೇ ತಿಂದು ಮುಗಿಸ್ದೆ. ಈಗ ಚಿನ್ಮಯ್ ತಿಂತಾ ಇದ್ದಾನೆ, ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಒಟ್ನಲ್ಲಿ ಟೇಸ್ಟ್ ಹೆಂಗಿದೆ, ಇಷ್ಟ ಆಯ್ತಾ? ನೋಡಿ ಇಲ್ಲಿ ನಾರ್ ನಾರ್ ತರ ಇಲ್ವಾ, ಚಿಕನ್ ತರ ನಿಜ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಇವಾಗ ನಾವು ಊಟ ಮಾಡ್ತಾ ಇದೀವಿ ನೋಡಿ. ಬಸ್ಸಾರು, ಪಲ್ಯ ಮತ್ತು ಕಬಾಬು, ಹಲಸಿನಕಾಯಿ ಕಬಾಬ್, ಹಲಸಿನಕಾಯಿಲಿ ಪಲ್ಯ, ಹಲಸಿನಕಾಯಿ ಮತ್ತು ಹುಳಿಕಾಳು ಪಲ್ಯ ಮತ್ತು ಬಸ್ಸಾರು, ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ, ಬನ್ನಿ ಫ್ರೆಂಡ್ಸ್, ನೀವು ಊಟ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಫ್ರೆಂಡ್ಸ್.